ಬಸ್ಸು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಇವತ್ತು ಮ್ಯಾಚ್ ಡೇ ಗೇ ಮೊ ನಮ್ಮ ಆರ್ ಸಿ ಬಿ ಗೆ ಲಾಸ್ಟ್ ಮ್ಯಾಚ್ ಬರ್ತಾ ಇರುವಂತಹ ಆರ್ ಸಿ ಆರ್ ಸಿ ಬಿ ಇಂಡಿಯನ್ಸ್ ಮುಂಬೈ ಇಂಡಿಯನ್ಸ್ ಲಾಸ್ಟ್ ಮ್ಯಾಚ್ ಕೂಡ ಬಿಟ್ಟು ಬರ್ತಾ ಇದ್ರೆ ಸಿಮಿಲರ್ ಆಗಿ ಇದೆ ಗುರು ಪಾಯಿಂಟ್ಸ್ ಟೇಬಲ್ ಅಲ್ಲೂ ಕೂಡ ಇವರು ಕೂಡ ಮೂರು ಮ್ಯಾಚಲ್ಲಿ ಎರಡು ಗೆದ್ದಿದ್ದಾರೆ ಒಂದು ಮ್ಯಾಚ್ನ ಸೋತಿದ್ದಾರೆ ಅದು ಫಸ್ಟ್ ಎರಡು ಮ್ಯಾಚ್ನಾಗಿದ್ದರೆ ಲಾಸ್ಟ್ ಒಂದು ಮ್ಯಾಚ್ನ ಸೋತಿದ್ದಾರೆ ನಾವು ಆರ್ ಬಿನೂ ಕೂಡ ಸಿಮಿಲರ್ ಪ್ಯಾಟರ್ನಲ್ಲಿ ಇದೆ ಈ ಮ್ಯಾಚ್ ಒಂಥರ ಟೈಮ್ ಬ್ರೇಕರ್ ಆಗಲೇಬೇಕಲ್ಲ ಟೈಮ್ ಬ್ರೇಕರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರು ಗೆಲ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಇದೆ ಈ ಮ್ಯಾಚು ಕೂಡ ಹೇಳ್ತಾ ಇದ್ದೀನಿ ಈ ಮ್ಯಾಚ್ ಆರ್ ಸಿ ಬಿಗೆ ಈಸಿ ಇರೋಲ್ಲ ಲಾಸ್ಟ್ ಮ್ಯಾಚ್ ಹೇಳಿದಾಗೆ ಈ ಮ್ಯಾಚು ಕೂಡ ಈಸಿ ಇರಲ್ಲ ಅಂದರೆ ಸೋತ್ರೋ ಸೋಲ್ಬೋದು ಗೆಲ್ಲುವಂಥ ಪಾಸಿಬಿಲಿಟಿ ಕೂಡ ಇರುತ್ತೆ ಇನ್ಫ್ಯಾಕ್ಟ್ ಲಾಸ್ಟ್ ಮ್ಯಾಚ್ನವರು ಹಚ್ಚಿನ ಓಡಿಸ್ಕೊಂಡು ಓಡಿಸ್ಕೊಂಡಿಲ್ಲ ಅಂದರೆ ಒನ್ ನೈಂಟಿ ಫೈವ್ ಟೂರ್ನಮೆಂಟಲ್ಲೇ ಹೈಯೆಸ್ಟ್ ಗ್ರೌ ಸ್ಕೋರ್ ಬರುತ್ತಾ ಬರಲ್ವಾ ಈ ಟೋರ್ನಮೆಂಟಲ್ಲಿ ಗೊತ್ತಿಲ್ಲ ಆ ರೇಂಜಿಗೆ ಒಡಿಸ್ಕೊಂಡಾದ ಮೇಲೆ ಗೆಲ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳೋದು ತಪ್ಪಾಗುತ್ತೆ ಸೊ ಆ ಇಂಜಿಗೆಲ್ಲ ಓಡಿಸ್ಕೊಂಡು ಹೋಗಬಾರ್ದು ನಮ್ಮ ಆರ್ ಸಿ ಬಿ ಬೌಲಿಂಗ್ ಅಂತೂ ಊಷ್ಟ ಆಗಿತ್ತು ಲಾಸ್ಟ್ ಮ್ಯಾಚು ಒಂದು ಮಿಸ್ಸಿಂಗ್ ಏನು ಅಂತ ಅಂದರೆ ಎಲ್ಲಿ ಪೆರಿ ಅವರು ಮಿಸ್ಸಿಂಗ್ ಇದ್ರು ಅವ್ರು ಬರಲೇಬೇಕು ಡಿಕ್ಲಾರ್ಕ್ ಅವರ ಜಾಗದಲ್ಲಿ ನಾನು ಡಿಕ್ಲಾರ್ಕ್ ಅವರ ಜಾಗದಲ್ಲಿ ಬರ್ತಾರೋ ಯಾರ ಜಾಗದಲ್ಲಿ ಬರ್ತಾರೋ ಗೊತ್ತಿಲ್ಲ ಒಟ್ಟಂಗೆ ಪೆರ್ರಿ ಬೇಕು ಗುರು ಪೆರ್ರಿ ಇಲ್ಲದಂಗೆ ನಾವು ಮ್ಯಾಚ್ ನಸ್ ಓತಿರೋದು ಈ ಕಡೆಯೂ ಇವರು ಅಷ್ಟೇ ಲಾಸ್ಟ್ ಮ್ಯಾಚ್ ಒಂಥರ ಸಿಮಿಲರ್ ಆಗಿದೆ ಇವರು ಕೂಡ ಹರ್ಮನ್ ಪ್ರೀತ್ ಅವರು ಆಡಿರಲಿಲ್ಲ ಸೆವರ್ ಬಂಟ್ ಅವರು ಕ್ಯಾಪ್ಟನ್ ಆಗಿದ್ದರು ಹರ್ಮನ್ ಪ್ರೀತ್ಗೇನೋ ಸ್ವಲ್ಪ ಪ್ರಾಬ್ಲಮ್ ಅದಕ್ಕೋಸ್ಕರ ಆಡಲಿಲ್ಲ ಪೆರಿ ಅವ್ರಿಗೆ ಮ್ಯಾಚ್ ಬರ್ತಾರೋ ಬರೋದಿಲ್ಲ ಅಂತ ಕೇಳಿದ್ರೆ ನನ್ನ ಪ್ರಕಾರ ಬರಬಹುದು ಅಂತ ಅನ್ನಿಸ್ತಿದೆ ಯಾಕಂದ್ರೆ ಲಾಸ್ಟ್ ಮ್ಯಾಚು ಹುಷಾರಿಲ್ಲ ಇಲ್ಲ ಅಂತ ಅವರು ತಗೊಂಡಿದ್ದಂತ ಬ್ರೇಕ್ ಇಂಜುರಿ ಗಿಂಚುರಿ ಏನು ಆಗಿರಲಿಲ್ಲ ಸೊ ಅದರಿಂದ ಆಲ್ಮೋಸ್ಟ್ ರಿಕವರ್ ಆಗಿದ್ದಾರೆ ಆಡ್ತಾರೆ ಅಂತ ನಾನು ಪರ್ಸನಲಿ ಅನ್ಕೊಂತ ಇದೀನಿ ಇಂಜುರಿ ಆಗಿತ್ತು ಅಂದ್ರೆ ಅವಾಗ ಇಲ್ಲ ಆಗಿತ್ತು ಬರಲ್ಲ ಅದು ಇದು ಅಂತ ಬಟ್ ಹುಷಾರ್ ಇಲ್ಲದೆ ಇರೋದ್ರಿಂದ ಇಂಜುರಿ ತಗೊಂಡಿದ್ರಿಂದ ಇವರು ಬ್ರೇಕ್ನ ನನ್ನ ಪ್ರಕಾರ ಆಡೋ ಸಾಧ್ಯತೆ ಇರುತ್ತೆ ಕವರ್ ಕೂಡ ಆಡೋ ಸಾಧ್ಯತೆ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಗೊತ್ತಿಲ್ಲ ಕವರ್ ಅವರಿಗೆ ಏನಾಗಿದೆ ಅಂತ ಇವತ್ತು ಆಬ್ವಿಯಸ್ಲಿ ಟಾಸ್ ಗೆದ್ದವರು ಬೌಲಿಂಗ್ ನಾನು ಆಯ್ಕೆ ಮಾಡ್ಕೊಂಡು ಯಾಕಂದ್ರೆ ಸೀರೀಸ್ ಆಫ್ ಮ್ಯಾಚಸ್ ನೋಡ್ಬಿಟ್ಟು ನೀವು ಟಾಸ್ ಗೆದೋರು ಬೌಲಿಂಗ್ ಬೌಲಿಂಗ್ ಬೋಲಿಂಗ್ ಬಂತಾರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅಂಡ್ ಮೆಜಾರಿಟಿ ದ ಚೇಸ್ ಡೌನ್ ಆಗಿ ಗೆದ್ದಿರುವಂಥದ್ದು ನಿನ್ನೆ ಮ್ಯಾಚು ಕೂಡ ಚೇಸ್ ಡೌನ್ ಮಾಡ್ಕೊಂಡೇನೆ ಯು ಪಿ ವಾರಿಯರ್ಸ್ ಅವರು ಗೆದ್ದಿದ್ದು ಜಿ ಜಿ ಅಂತೂ ಒಂಥರ ಊಷ್ಟಾಗಿ ಹೋಗ್ಬಿಟ್ಟಿದ್ರೆ ಅಂತ ಹೇಳಬೇಕು ಈ ಒಂದು ಟೋರ್ನಮೆಂಟಲ್ಲಿ ಸೊ ಅವರು ಸಿಕ್ಕಾಪಟ್ಟೆ ಕಷ್ಟ ಆಗೋರು ಈ ಟೋರ್ನಮೆಂಟ್ ಅಲ್ಲಿ ನಾನು ಹೇಳ್ದಲ್ಲ ಲಾಸ್ಟ್ ಪೊಸಿಷನ್ ಜಿ ಜಿ ಫಿಕ್ಸ್ ಹೋಗೋರು ಪಕ್ಕ ಅಂತ ಸೊ ಆ ಪೊಸಿಷನ್ ಫಿಕ್ಸ್ ಆಗ್ತಾ ತಲೆ ಕೆಟ್ಟ ಹೋಗ್ಬಿಡಿ ಹೋಗಿದ್ದಾರೆ ಅದೇ ಪೊಸಿಷನ್ ಅದೇ ಸೊ ನಾವೇನಾಗ ತಲೆ ಕೆಡ್ಸ್ಕೊಳನಾಗೋರು ಅವ್ರ ಬಗ್ಗೆ ನಾವು ಆರ್ ಸಿ ವಿ ಬಗ್ಗೆ ತಲೆ ಕೆಡಿಸ್ಕೊಳ್ತೀವಿ ಅಷ್ಟೇ ಅಂತ ಹೇಳ್ತೀರಾ ಸೊ ಇವತ್ತು ನೋಡೋಣ ಏನಾಗುತ್ತೆ ಅಂತ ಲಾಸ್ಟ್ ಮ್ಯಾಚು ನನ್ನ ಪ್ರಕಾರ ಏನಾದ್ರು ಒಂದು ಗತಿ ಕಾಣಿಸಿರೋರು ಸ್ಮೃತಿ ಏನಾದ್ರು ಇದ್ದಿತ್ತು ಅಂತಂದರೆ ಸ್ಮೃತಿ ಒಂದು ಗತಿ ಪಕ್ಕ ಕಾಣಿಸಿದವರು ಬಟ್ ಸ್ಮೃತಿ ಅವರ ವಿಕೆಟನ್ನೇ ಒಂಥರ ಮ್ಯಾಚ್ ಟರ್ನ್ ಮಾಡಿಬಿಡ್ತು ಜೊತೆಗೆ ನಮ್ಮ ಮಿಡ್ಲ್ ಆರ್ಡ್ರು ಕೂಡ ಲೋವರ್ ಮಿಡ್ಲ್ ಆರ್ಡ್ರು ಕೂಡ ಲಾಸ್ಟ್ ಮ್ಯಾಚು ಎಕ್ಸ್ಪೋಸ್ ಆಯಿತು ಅದಕ್ಕೆ ನಮ್ಮ ಮುಂಚೆ ನಮ್ಮ ಲೋವರ್ ಮಿಡ್ಲ್ ಆರ್ಡ್ರ್ ಏನಿತ್ತು ಅದು ಎಕ್ಸ್ಪೋಸೇನೇ ಆಗಿರಲಿಲ್ಲ ಮೇಘನ ಅವರು ಸ್ವಲ್ಪ ಅಗ್ರೆಸಿವ್ ಅಪ್ರೋಚಲ್ಲಿ ಆಡಬೇಕಾಗುತ್ತೆ ಲಾಸ್ಟ್ ಮ್ಯಾಚ್ ಆಡ್ದಂಗೆ ಆಡಿದ್ರೆ ಆಡೋದಕ್ಕಾಗೋದಿಲ್ಲ ಹೌದು ಫಸ್ಟ್ ಸರ್ಡ್ ಮ್ಯಾಚ್ ಚೆನ್ನಾಗಿ ಆಡ್ಬೋದು ಮೇಘನ ಅವರು ಬಟ್ ಸ್ವಲ್ಪ ರನ್ ರೇಟು ಜಾಸ್ತಿ ಇದೆ ಅಂದರೆ ಸ್ಟ್ರೈಕಿಂಗ್ ರೇಟ್ ಏನಿದೆ ಅವ್ರದ್ದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಲೇಬೇಕು ಸೊ ಈ ಥರ ಇದ್ದಂಥ ಸ್ಟೇಜಲ್ಲಿ ಒನ್ ನೈಂಟಿ ಪ್ಲಸ್ ಚೇಸ್ ಮಾಡುವಂಥ ಸ್ಟೇಜಲ್ಲಿ ತರ್ಟಿ ಬಾಲ್ ತರ್ಟಿ ಆಲ್ಮೋಸ್ಟ್ ರನ್ನೇ ಬಾಲ್ ಅಂತಂದರೆ ಅದು ಒಂಥರ ಯೂಸ್ಲೆಸ್ ಸೊ ಮೇಘನ್ ಅವರ ಸ್ಟ್ರೈಕ್ ರೇಟ್ ಮೇಲೆ ಈ ಮ್ಯಾಚ್ ಫೋಕಸ್ ಅಂತ ಇರುತ್ತೆ ಜೊತೆಗೆ ಲಾಸ್ಟ್ ಮ್ಯಾಚ್ ಬಿಟ್ಟಂತ ಕ್ಯಾಚು ಎಸ್ಪೆಷಲಿ ಇವರು ಅವರು ಪಾಲ್ಯವರು ಓಡಿಸ್ಕೊಂಡು ಇದ್ದಾರೆ ಮೂರು ಮ್ಯಾಚಲ್ಲೂ ಕೂಡ ಓವರು ಸೆಕೆಂಡ್ ಮ್ಯಾಚಲ್ಲಿ ಆ ಮ್ಯಾಚ್ ಕೂಡ ಓಡಿಸಿಕೊಂಡ್ರು ತರ್ಡ್ ಮ್ಯಾಚ್ ಅಂತ ಕೇಳೋಂಗಿಲ್ಲ ಲಾಸ್ಟ್ ಓವರ್ ಅಂತೂ ಅಧ್ವಾನ ಆಗೋಯ್ತು ಅಲ್ಲ ಸಾರಿ ಆ ಲಾಸ್ಟ್ ಓವರಿಂದಾನೆ ಒಂಥರ ಸ್ವತಃ ಇತ್ತು ಜೊತೆಗೆ ಅವರ ಕ್ಯಾಚ್ ಡ್ರಾಪ್ ಏನಿತ್ತು ಒಂಥರ ಶ್ರೇಯಾಂಕಾ ಪಟೇಲ್ ಲಾಸ್ಟ್ ಮ್ಯಾಚ್ ಒಂಥರ ವಿಧಾನ ಆದ್ರೆ ಬೋಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಸೊ ಶ್ರೇಯಾಂಕಾ ಪಟೇಲ್ ಇಂಪ್ರೂವ್ ಆಗಲೇಬೇಕು ಈ ಮ್ಯಾಚ್ ಕೂಡ ಬ್ಯಾಕ್ ಮಾಡ್ಬಿಟ್ಟು ಆಡಿಸ್ತಾರೆ ನನ್ನ ಪ್ರಕಾರ ಬೆಂಗಳೂರಿಗಿನ ಆಡಲಿ ಅಂತ ಸೊ ಈ ಮ್ಯಾಚ್ ಏನಾದ್ರು ಮತ್ತೆ ಅದೇ ಥರ ಏನಾದ್ರು ಫ್ಲಾಪ್ ಕೊಟ್ಟರು ಅಂತಂದ್ರೆ ಅವ್ರ ಮೇಲೆ ಸೀರಿಯಸ್ ಆಗ್ತಾ ಹೋಗುತ್ತೆ ಅವ್ರನ್ನ ಆಡಿಸಬೇಕು ಆಡಿಸ್ಬಾರ್ದ ಪ್ಲೇಯಿಂಗ್ ಲೆವೆಲಲ್ಲಿ ಅಂತ ನನ್ನ ಪ್ರಕಾರ ಮಗ ಲಾಸ್ಟ್ ಮ್ಯಾಚ್ ಮಿಸ್ಸಿಂಗು ಪೆರಿ ಪೆರಿ ಬಂತು ಅಂದ್ರೆ ನಮ್ಮ ಮಾರ್ಸಿ ಬಿ ಪಕ್ಕ ಗೆದ್ದಾಗ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಸ್ಮೃತಿ ಜೊತೆ ಏನಾದ್ರು ಪೆರಿ ಸೇರ್ಕೊಂಡಿತ್ತು ಅಂದರೆ ಆ ಒಂದು ಪೊಸಿಷನಲ್ಲಿ ಏನಾನ ಒಂದು ಆಗಿರೋದು ನನ್ನ ಪ್ರಕಾರ ಏನಾನ ಒಂದು ಅಂದರೆ ಹತ್ರ ಸಿಕ್ಕಾಪಟ್ಟೆ ಕ್ಲೋಸ್ ಆಗೋ ಬಂದೇ ಬಂದು ಗೆಲ್ದೇ ಇರ್ಬೋದು ಬಟ್ ಸಿಕ್ಕಾಪಟ್ಟೆ ಕ್ಲೋಸ್ಗೆ ಅಂತೂ ಬಂದೇ ಬರ್ತಿದೆ ಯಾಕಂದರೆ ಪೆರಿಗೆ ಗೊತ್ತು ಹೆಂಗೆ ಈ ಸ್ಕೋರ್ನ ಚೇಸ್ ಯಾಕಂದರೆ ಆಸ್ಟ್ರೇಲಿಯಾ ಸುಮಾರು ಸಲ ಸುಮಾರು ಸಲ ಮ್ಯಾಚ್ ವಿನರ್ ಮಾಡಿ ಮಾಡ್ ಆಗೋಗ್ಬಿಟ್ಟಿದ್ರು ಅವರು ಸೊ ನನ್ನ ಪ್ರಕಾರ ಪೆರಿಗೆ ಒಂದು ಬಿಗ್ ಮಿಸ್ಸಿಂಗ್ ಇದ್ದಿದ್ದು ಆ ಕಡೆ ಹರ್ಮನ್ಪ್ರೀತ್ ಕೋರ್ ಕೂಡ ಮಿಸ್ಸಿಂಗ್ ಇದ್ದರು ಸೊ ನೋಡೋಣ ಈ ಮ್ಯಾಚ್ ಅಂತೂ ಪಕ್ಕ ಅಜ್ಜಿ ಹೆವಿ ಟಫ್ ಫೈಡ್ ಅಂತ ಇರುತ್ತೆ ಈ ಕಡೆ ಅಂತೂ ಆಲಿ ಮ್ಯಾಥ್ಯೂಸ್ ಇದ್ದಾರೆ ಆಮೇಲೆ ಸೇವರ್ ಬಂಟ್ ಅವರು ಇದ್ದಾರೆ ನಮ್ಮ ಜೊತೆಗೆ ಯಾಸ್ತಿಕಾ ಬಾಟ್ಯಾ ಬೇರೆ ಇದ್ದಾರೆ ನೋಡೋಣ ಹರ್ಮನ್ ಪ್ರೀತ್ ಕೌರ್ ಅವ್ರ ಜೊತೆ ಅಂದರೆ ಅವ್ರದ್ದು ಕೂಡ ಒಂಥರ ಬಲಿಷ್ಠವಾಗಿರುವಂಥ ಬ್ಯಾಟಿಂಗ್ ಇನ್ ಇನ್ಫ್ಯಾಕ್ಟ್ ಫಸ್ಟ್ ಮ್ಯಾಚು ಅವ್ರು ಗೆದ್ದಿರೋದು ಲಾಸ್ಟ್ ಬಾಲ್ ಸಿಕ್ಸ್ ಹೊಡೆಯೋದ್ರ ಮೂಲಕ ಸಜನ ಅವರ ಸಿಕ್ಸು ಲಾಸ್ಟ್ ಬಾಲಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ಯಾರ ತಾನೇ ಹೊರತಾರೆ ಗುರು ಒಂಥರ ಕ್ಲೋಸ್ ಫಿನಿಷ್ ಆಗಿ ಕೊಟ್ಟಿದ್ರೆ ನೋಡೋಣ ಏನಾಗುತ್ತೆ ಇವತ್ತಿನ ಮ್ಯಾಚು ಆರ್ ಸಿ ಬಿಗೆ ಗೆ ಈಜಿ ಅಂತೂ ಇರೋದಿಲ್ಲ ಟಫ್ ಫೈಟ್ ಪಕ್ಕ ಇದ್ದೇ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ಯಾವ ಥರ ಟಫ್ ಫೈಟ್ ಇರುತ್ತೆ ಅಂತ ಲಾಸ್ಟ್ ಮ್ಯಾಚು ಇದನ್ನೇ ಹೇಳಿದೆ ಸಿಗೋಣ ಮುಂದಿನ ಹಿಡಿಯೋದಲ್ಲಿ ಗಾಯ್ಸ್